ಹೆಲೋ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಇದೀಗ ತಾನೇ ನಮ್ಮ ಭಾರತಕ್ಕೆ ಒಂದು ಶಾಕಿಂಗ್ ಸುದ್ದಿ ಯಾವುದಂದರೆ ಈ ಒಂದು ಹೊಸ ವೈರಸ್ ಹೊಸ ಕೊರೋನಾ ವೈರಸ್ ಭಾರತಕ್ಕೂ ಕೂಡ ಕಾಲಿಟ್ಟಿದೆ ದೆಹಲಿಯಲ್ಲಿ ಐದು ಮಂದಿಗೆ ಮತ್ತು ಚೆನ್ನೈನಲ್ಲಿ ಒಬ್ಬರಿಗೆ ಹೊಸ ವೈರಸ್ ಪತ್ತೆಯಾಗಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ಒಂದು ಹೈ ಅಲರ್ಟ್ ಘೋಷಣೆ ಅಂತ ಹೇಳಬಹುದು ಗೆಳೆಯರಿ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಆಲ್ ಬಟನ್ ಕೂಡ ಒತ್ತಿ ಗೆಳೆಯರೆ ಮತ್ತು ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಗೆಳೆಯರಿಗೆ ಶೇರ್ ಕೂಡ ಮಾಡಿ ಗೆಳೆಯರೆ ಮೊದಲಿಗೆ ಹೇಳೋದಾದ್ರೆ ಈ ಒಂದು ಹೊಸ ವೈರಸ್ ಬಗ್ಗೆ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ವೇಗವಾಗಿ ಹಪ್ತಾ ಇದೆ ಈ ಒಂದು ಹೊಸ ಮಾದರಿಯ ಕೊರೋನಾ ವೈರಸ್ ಮತ್ತು ಈ ಒಂದು ವೈರಸ್ ಇದೀಗ ಭಾರತಕ್ಕೂ ಕೂಡ ಕಾಲಿಟ್ಟಿದೆ ಅಂತ ಇಲ್ಲಿ ಮಾಹಿತಿ ಕೂಡ ಬಂದಿದೆ ಹೌದು ಬ್ರಿಟನ್ ನಲ್ಲಿ ಹೊಸ ಕೊರೋನಾ ವೈರಸ್ ಸೋಂಕಿನ ಅಲೆ ಶುರುವಾಗಿದೆ ಇದರಿಂದಾಗಿ ಇಡೀ ವಿಶ್ವವೇ ಅಲರ್ಟ್ ಆಗಿದೆ ಇದೀಗ ಯು ಕೆ ಅಂದ್ರೆ ಬ್ರಿಟನ್ನಿನ ಹೊಸ ಒಂದು ವೈರಸ್ ಭಾರತಕ್ಕೆ ಕಾಲಿಟ್ಟಿದ್ದು ದೆಹಲಿಯಲ್ಲಿ ಐದರಿ ಐದು ಜನರಿಗೆ ಚೆನ್ನೈನಲ್ಲಿ ಒಬ್ಬರಿಗೆ ಹೊಸ ಒಂದು ಕೊರೋನಾ ಸೋಂಕು ಪಾಸಿಟಿವ್ ಎಂಬುದಾಗಿ ದೃಢಪಟ್ಟಿದೆ ಮತ್ತು ಬ್ರಿಟನ್ನಿಂದ ದೆಹಲಿಗೆ ಆಗಮಿಸಿದ್ದ ಎರಡು ನೂರ ಅರವತ್ತಾರು ಜನರ ವಿಮಾನ ನಿಲ್ದಾಣದಲ್ಲಿಯೇ ಯು ಕೆ ಹೊಸ ವೈರಸ್ ಕಂಡು ಬಂದಿದ್ದು ಈಗಾಗಲೇ ಅವರೆಲ್ಲರನ್ನು ಕೂಡ ಕ್ವಾರಂಟೈನ್ ಮತ್ತು ಐಸೋಲೇಷನ್ಗೆ ಒಳ ಮಾಡಿದ್ದಾರೆ ಮತ್ತು ತಮಿಳುನಾಡು ಚೆನ್ನೈ ವಿಮಾನ ನಿಲ್ದಾಣಕ್ಕೆ ಇಂಗ್ಲೆಂಡ್ನಿಂದ ಆಗಮಿಸಿದ್ದ ಒಬ್ಬ ವ್ಯಕ್ತಿಯಲ್ಲಿ ಪರೀಕ್ಷೆ ಮಾಡಿದಾಗ ಅವರಲ್ಲೂ ಕೂಡ ಹೊಸ ಒಂದು ಮಾದರಿಯ ಕೊರೋನಾ ಸೋಂಕು ದೃಢಪಟ್ಟಿದೆ ಈಗ ತಮಿಳುನಾಡು ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಫ್ರೆಂಡ್ಸ್ ಒಟ್ಟಾರೆ ಹೇಳೋದಾದ್ರೆ ಈ ಒಂದು ಹೊಸ ಕೊರೋನಾ ವೈರಸ್ ಏನಿದೆ ಇದು ಭಾರತಕ್ಕೂ ಕೂಡ ಕಾಲಿಟ್ಟಿದೆ ಇದುವರೆಗೂ ಇಂಗ್ಲೆಂಡ್ ಬ್ರಿಟನ್ನಿಂದ ಭಾರತಕ್ಕೆ ಬಂದಂತ ಆರು ಜನರಲ್ಲಿ ಈ ಒಂದು ಹೊಸ ಕೊರೋನಾ ಸೋಂಕು ಬಂದಿರೋದು ದೃಢಪಟ್ಟಿದೆ ಅಂತ ಹೇಳಬಹುದು ಮತ್ತು ಅದೇ ರೀತಿ ಇದೀಗ ಬ್ರಿಟನ್ನಲ್ಲಿ ಕಾಣಿಸಿಕೊಂಡ ಹೊಸ ಮಾದರಿಯ ವೈರಸ್ ಇದೀಗ ಬೇರೆ ಏಳು ದೇಶಗಳಲ್ಲೂ ಕೂಡ ಪತ್ತೆಯಾಗಿದೆ ದಕ್ಷಿಣ ಆಫ್ರಿಕಾ ನಮ್ಮ ಭಾರತ ಇಟಲಿ ಡೆನ್ಮಾರ್ಕ್ ನೆದರ್ಲ್ಯಾಂಡ್ ಬೆಲ್ಜಿಯಂ ಆಸ್ಟ್ರೇಲಿಯಾ ಟರ್ಕಿ ಈ ಒಂದು ದೇಶಗಳಲ್ಲೂ ಕೂಡ ಹೊಸ ಮಾದರಿಯ ಕೊರೋನಾ ಸೋಂಕು ಕಂಡು ಬರ್ತಾ ಇದೆ ಮತ್ತು ಬ್ರಿಟನ್ನಲ್ಲಿ ಕಠಿಣ ಲಾಕ್ಡೌನ್ ಜಾರಿಯಾಗಿದೆ ಮನೆಯಿಂದ ಯಾರೂ ಕೂಡ ಹೊರಗಡೆ ಬರುವಂತಿಲ್ಲ ಕೆಲವು ಸಮಯದವರೆಗೂ ಮಾತ್ರ ಹೊರಗಡೆ ಬರಬೇಕು ಈ ರೀತಿ ನಿಯಮ ಈಗಾಗಲೇ ಬ್ರಿಟನ್ ಸರ್ಕಾರ ಘೋಷಣೆ ಮಾಡಿದೆ ಮತ್ತು ಇದೇ ರೀತಿ ಭಾರತ ಸರ್ಕಾರ ಮುಂಜಾಗ್ರತಾ ಕ್ರಮದಿಂದಾಗಿ ಎಲ್ಲ ಒಂದು ವಿಮಾನ ಸಂಚಾರವನ್ನು ರದ್ದು ಮಾಡಿ ಆದೇಶ ಕೊಟ್ಟಿದ್ದಾರೆ ಡಿಸೆಂಬರ್ ಮೂವತ್ತೊಂದರವರೆಗೂ ವಿದೇಶ ಪ್ರಯಾಣ ಯಾರೂ ಕೂಡ ಮಾಡುವಂತಿಲ್ಲ ವಿದೇಶದಿಂದ ಯಾರೂ ಕೂಡ ಭಾರತಕ್ಕೆ ಬರುವಂತಿಲ್ಲ ಮತ್ತು ವಿಶೇಷವಾಗಿ ಬ್ರಿಟನ್ನಿಂದ ಮತ್ತು ಲಂಡನ್ನಿಂದ ಕೆನಡಾ ಜರ್ಮನಿ ಸೌದಿ ಅರೇಬಿಯಾ ಇಟಲಿ ಬೆಲ್ಜಿಯಂ ಡೆನ್ಮಾರ್ಕ್ ರಿಪಬ್ಲಿಕ್ ಮತ್ತು ಐರ್ಲ್ಯಾಂಡ್ ನೆದರ್ಲ್ಯಾಂಡ್ ಮತ್ತು ಇದೇ ರೀತಿ ಬೇರೆ ಬೇರೆ ನಲವತ್ತು ದೇಶಗಳಿಂದ ಭಾರತಕ್ಕೆ ವಿಮಾನ ಸಂಚಾರ ರದ್ದು ಮಾಡಿ ಆದೇಶ ಕೂಡ ಕೊಟ್ಟಿದ್ದಾರೆ ಭಾರತಕ್ಕೆ ಯಾರೂ ಕೂಡ ವಿದೇಶಿಗರು ಬರುವಂತಿಲ್ಲ ಈಗಾಗಲೇ ಕೊರೋನಾ ಸೋಂಕು ವಿದೇಶಿಗರಿಂದ ಭಾರತಕ್ಕೆ ಬಂದಿರುವುದು ಎಲ್ಲರಿಗೂ ಕೂಡ ಗೊತ್ತಿದೆ ಇನ್ನೊಮ್ಮೆ ಇಂಥ ತಪ್ಪು ಆಗಬಾರದೆಂದು ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರ ಎಲ್ಲ ವಿಮಾನ ಸಂಚಾರವನ್ನ ರದ್ದು ಮಾಡಿದೆ ಅಂತ ಹೇಳಬಹುದು ಮತ್ತು ಎಪ್ಪತ್ತು ಪರ್ಸೆಂಟ್ ವೇಗದಲ್ಲಿ ಕೊರೋನಾ ಸೋಂಕು ಹರಡ ಹರಿದಾಡ್ತಾ ಇದೆ ಹೊಸ ಒಂದು ವೈರಸ್ ಅಂತ ಇಲ್ಲಿ ಮಾಹಿತಿ ಕೂಡ ಬಂದಿದೆ ಮತ್ತು ಗೆಳೆಯರಿ ಎರಡನೇ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ವಿದ್ಯುತ್ ಗ್ರಾಹಕರ ಹಿತರಕ್ಷಣೆಗಾಗಿ ಕೇಂದ್ರ ಸರ್ಕಾರದಿಂದ ಬರ್ಜರಿ ಒಂದು ಗಿಫ್ಟ್ ಅಂತ ಹೇಳಬಹುದು ಫ್ರೆಂಡ್ಸ್ ಇನ್ ಮುಂದೆ ಪದೇ ಪದೇ ಕರೆಂಟ್ ಹೋಗೋದಿಲ್ಲ ಹೌದು ಈಗಾಗಲೇ ಹಳ್ಳಿಗಳಲ್ಲಿ ಆಗಿರಬಹುದು ಸಿಟಿಗಳಲ್ಲಿ ಆಗಿರ್ಬೋದು ವಿದ್ಯುತ್ ಸಮಸ್ಯೆ ತುಂಬಾ ಜನರಿಗೆ ಬರ್ತಾ ಇದೆ ವಿದ್ಯುತ್ ಸಮಸ್ಯೆಯಿಂದಾಗಿ ಗ್ರಾಹಕರಿಗೆ ತುಂಬಾನೇ ತೊಂದರೆ ಆಗಿದ್ದರಿಂದ ಕೇಂದ್ರ ಸರ್ಕಾರ ಇದೀಗ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಪೂರೈಕೆ ಸೇರಿದಂತೆ ಹಲವು ಮಹತ್ವದ ಕ್ರಮದತ್ತ ಹೆಜ್ಜೆ ಹಾಕಿದೆ ಮತ್ತು ಎಸ್ಕಾಂ ಮತ್ತು ಡೆಸ್ಕಾಂ ಯಾವುದೇ ರೀತಿ ಆಗಿರಬಹುದು ಪದೇ ಪದೇ ಕರೆಂಟ್ ಕಟ್ ಮಾಡಿದರೆ ವಿದ್ಯುತ್ ಕಟ್ ಮಾಡಿದರೆ ಅವರಿಗೆ ದಂಡ ಹಾಕಲಾಗುತ್ತೆ ಯಾವ ಸಮಯದಲ್ಲಿ ವಿದ್ಯುತ್ತನ್ನು ಕಟ್ ಮಾಡಬೇಕು ಆ ಸಮಯದಲ್ಲಿ ಮಾತ್ರ ಮಾಡಬೇಕು ಬೇರೆ ಬೇರೆ ಸಮಯದಲ್ಲಿ ಏನಾದರೂ ನಿಯಮ ಪ್ರಕಾರ ನಿಯಮ ಮೀರಿ ಯಾರಾದರೂ ವಿದ್ಯುತ್ತನ್ನು ಕಟ್ ಮಾಡಿದರೆ ಅವರಿಗೆ ದಂಡ ಹಾಕಲಾಗುತ್ತೆ ಅಂದರೆ ಕಂಪನಿಗಳಿಗೆ ದಂಡ ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಇದು ಕೇಂದ್ರ ಸರ್ಕಾರದಿಂದ ಗ್ರಾಹಕರಿಗೆ ಒಂದು ಸಿಹಿ ಸುದ್ದಿ ಮತ್ತು ಗೆಳೆಯರೆ ಡಿಸೆಂಬರ್ ಇಪ್ಪತ್ತೆರಡರಂದು ಮೂರು ಸಾವಿರದ ಹತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಮೊದಲ ಹಂತದ ಚುನಾವಣೆ ನಡೆಯಲಿದೆ ಬೆಳಗ್ಗೆ ಏಳರಿಂದ ಸಂಜೆ ಐದು ಗಂಟೆವರೆಗೂ ಮಾತ್ರ ಚುನಾವಣೆ ಅಂದರೆ ಮತದಾನ ನಡೆಯುತ್ತೆ ಡಿಸೆಂಬರ್ ಇಪ್ಪತ್ತೆರಡರಂದು ನಂತರ ಡಿಸೆಂಬರ್ ಇಪ್ಪತ್ತೇಳರಂದು ಕೂಡ ಬೆಳಗ್ಗೆ ಏಳರಿಂದ ಸಂಜೆ ಐದು ಗಂಟೆವರೆಗೂ ಮತದಾನ ನಡೆಯುತ್ತೆ ಅಂತ ಇಲ್ಲಿ ಮಾಹಿತಿ ಕೂಡ ಬಂದಿದೆ ಮತ್ತು ಅದೇ ರೀತಿ ಗ್ರಾಮ ಪಂಚಾಯಿತಿ ಚುನಾವಣೆ ವೇಳೆ ಸರ್ಕಾರಿ ನೌಕರರಿಗೆ ರಜೆ ಘೋಷಣೆ ಮಾಡಲಾಗಿದೆ ಖಾಸಗಿ ನೌಕರರಿಗೆ ಮತ್ತು ಶಾಲೆ ಆಡಳಿತ ಮಂಡಳಿ ಆಗಿರ್ಬೋದು ಶಿಕ್ಷಕರಿಗೆ ರಜೆ ಘೋಷಣೆ ಮಾಡಲಾಗಿದೆ ಮತ್ತು ಮದ್ಯಪಾನ ಅಂಗಡಿಗಳು ಕೂಡ ಅಲ್ಲಿ ಅಲ್ಲಿ ಬಂದ್ ಆಗಿರುವುದು ಕೂಡ ನಾವು ಕಾಣ್ತಾ ಇದ್ದೀವಿ ಯಾಕಂದರೆ ಗೆಳೆಯರೆ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯುವ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದೆಂದು ಪಂಚಾಯ ಚುನಾವಣೆ ನಡೆಯುವ ಸ್ಥಳಗಳಲ್ಲಿ ಏನಾದರೂ ಬಾರ್ ಮತ್ತು ವೈನ್ ಶಾಪ್ ಅವುಗಳನ್ನು ಬಂದ್ ಮಾಡುವಂತೆ ಹೇಳಿದ್ದಾರೆ ಮತ್ತು ಅದೇ ರೀತಿ ಮದ್ಯ ಸಾಗಾಣಿಕೆ ಮದ್ಯ ಸಂಗ್ರಹಣೆ ಈ ಎರಡು ದಿನ ಮಾತ್ರ ಬಂದ್ ಆಗಿರುತ್ತೆ ಅಂತ ಇಲ್ಲಿ ಹೇಳಬಹುದು ಗೆಲೇರಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮತ್ತು ನಮ್ಮ ಭಾರತಕ್ಕೆ ಶಾಕಿಂಗ್ ಸುದ್ದಿ ಏನಂದ್ರೆ ಕೊರೋನಾ ಹೊಸ ವೈರಸ್ ಬ್ರಿಟನ್ನಲ್ಲಿ ಕಂಡು ಬಂದಿದ್ದರಿಂದ ಭಾರತದ ಷೇರು ಮಾರ್ಕೆಟ್ ತುಂಬಾನೇ ಕುಸಿದಿದೆ ಅಂತ ಹೇಳಬಹುದು ಕೊರೋನಾ ಏಟಿಗೆ ಸೆನ್ಸೆಕ್ಸ್ ಇದೀಗ ಒಂದು ಸಾವಿರದ ನಾಲ್ಕುನೂರ ಏಳು ಅಂಕ ಭಾರಿ ಕುಸಿತ ಕಂಡಿದೆ ಅಂತ ಮಾಹಿತಿ ಬಂದಿದೆ ಬ್ರಿಟನ್ನಲ್ಲಿ ಕಂಡು ಬಂದ ಹೊಸ ರೂಪದ ಕೊರೋನಾ ಷೇರು ನಡುಗಿಸಿದೆ ಆರ್ಥಿಕವಾಗಿ ಅಲ್ಲೋಲ ಕಲ್ಲೋಲ ಭೀತಿಯಿಂದ ಮುಂಬೈ ಷೇರು ಪೇಟೆ ಒಂದು ಸಾವಿರದ ನಾಲ್ಕುನೂರ ಏಳು ಅಂಕಗಳ ಭಾರಿ ಕುಸಿತ ಕಂಡಿದ್ದರಿಂದ ಬರೋಬ್ಬರಿ ಆರು ಪಾಯಿಂಟ್ ಆರು ಲಕ್ಷ ಕೋಟಿ ಕಳೆದುಕೊಂಡಿದ್ದಾರೆ ಹೌದು ಕಳೆದ ಏಳು ಪಾಯಿಂಟ್ ಐದು ತಿಂಗಳ ಗರಿಷ್ಠ ಕುಸಿತ ಅಂತ ಹೇಳ್ಬೋದು ಸೆನ್ಸೆಕ್ಸ್ ಏರಿಕೆಯಾಗಿತ್ತು ಹೂಡಿಕೆ ಕೂಡ ಹೆಚ್ಚಳವಾಗಿತ್ತು ಇದೀಗ ಒಮ್ಮಕ್ಕಲೇ ಕುಸಿತಿದ್ದರಿಂದ ಆರು ಪಾಯಿಂಟ್ ಆರು ಲಕ್ಷ ಕೋಟಿ ಹಣ ಲಾಸ್ ಆಗಿದೆ ಅಂತ ಇಲ್ಲಿ ಮಾಹಿತಿ ಕೂಡ ಬಂದಿದೆ ಗೆಳೆಯರೆ ಅದೇ ರೀತಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಕೆ ಜಿ ಎಫ್ ಸಿನಿಮಾ ಹೌದು ಗೆಳೆಯರೆ ಯಶ್ ಬರ್ತ್ಡೇ ಜನವರಿ ಎಂಟರಂದು ಬರ್ತಾ ಇದೆ ಅದೇ ರೀತಿ ಕರ್ನಾಟಕದ ಜನರಿಗೆ ಒಂದು ಸಿಹಿ ಸುದ್ದಿ ಏನಂದ್ರೆ ಕೆ ಜಿ ಎಫ್ ಟು ಟೀಸರ್ ಕೂಡ ಜನವರಿ ಎಂಟರಂದು ಬಿಡುಗಡೆ ಆಗುತ್ತೆ ಈವರೆಗೂ ಒಂದೇ ಪೋಸ್ಟರ್ ಮಾತ್ರ ಬಿಡುಗಡೆ ಮಾಡಿದ್ದ ಚಿತ್ರತಂಡದಿಂದ ಇದಕ್ಕೆ ಇನ್ನೊಂದು ಪೋಸ್ಟರ್ ಕೂಡ ಬಿಡುಗಡೆ ಮಾಡಲು ಮುಂದೆ ಬಂದಿದೆ ಜನವರಿ ಎಂಟರಂದೇ ಟೀಸರ್ ಅನಾವರಣಗೊಳಿಸುವ ಘೋಷಣೆ ಕೂಡ ಮಾಡಿದ್ದಾರೆ ಫ್ರೆಂಡ್ಸ್ ಜನವರಿ ಎಂಟರಂದು ಜಿ ಎಫ್ ಟು ಟೀಸರ್ ಕೂಡ ಬಿಡುಗಡೆ ಆಗುತ್ತೆ ನಂತರ ಮೂರು ನಾಲ್ಕು ತಿಂಗಳ ಬಿಟ್ಟು ಈ ಒಂದು ಫಿಲಿಮ್ ಕೂಡ ರಿಲೀಸ್ ಆಗುವ ಸಾಧ್ಯತೆ ಇದೆ ಮತ್ತು ಒಟ್ಟಾರೆ ಹೇಳೋದಾದ್ರೆ ಇದು ಕನ್ನಡಿಗರಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತ ಮತ್ತು ವಿಶ್ವದಾದ್ಯಂತ ಹವಾ ಮಾಡಿರುವ ಏಕೈಕ ಸಿನಿಮಾ ಕರ್ನಾಟಕದ ಸಿನಿಮಾ ಕೆ ಜಿ ಎಫ್ ಫಿಲಿಮ್ ಈಗಾಗಲೇ ತುಂಬಾನೇ ಹಿಟ್ ಆಗಿದ್ದು ಕೆ ಜಿ ಎಫ್ ಟು ಕೂಡ ಟೀಸರ್ ಜನವರಿ ಎಂಟರಂದು ಬಿಡುಗಡೆ ಆಗ್ತಾ ಇದೆ ಇದು ಕೂಡ ಒಂದು ಜನರಿಗೆ ಸುದ್ದಿ ಅಂತ ಹೇಳಬಹುದು ಗೆಳೆಯರೆ ಅದೇ ರೀತಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಈಗಾಗಲೇ ಶಾಲೆ ಕಾಲೇಜು ಪ್ರಾರಂಭದ ಬಗ್ಗೆ ಸರ್ಕಾರ ಚರ್ಚೆ ಮಾಡಿ ಜನವರಿ ಒಂದರಂದು ದಿನಾಂಕ ಘೋಷಣೆ ಮಾಡಿತ್ತು ಆದರೆ ಕೊರೋನಾ ಹೊಸ ವೈರಸ್ ಬಗ್ಗೆ ಆಗಿರಬಹುದು ಕೊರೋನಾ ಎರಡನೇ ಅಲೆ ಬಗ್ಗೆ ಮತ್ತು ಹೊಸ ಒಂದು ವೈರಸ್ ಆತಂಕ ಇದೀಗ ಭಾರತದಲ್ಲಿ ಕಂಡು ಬಂದಿದ್ದು ಮತ್ತು ಅದೇ ರೀತಿ ಮತ್ತೊಮ್ಮೆ ಚರ್ಚೆ ಮಾಡೋದಾಗಿ ಹೇಳಲಾಗ್ತಾ ಇದೆ ಶಾಲೆ ಕಾಲೇಜು ಓಪನ್ ಮಾಡುವುದರ ಬಗ್ಗೆ ಮತ್ತೊಮ್ಮೆ ಚರ್ಚೆ ಕೂಡ ಮಾಡ್ತಾರಂತೆ ಆದ್ರೂ ಕೂಡ ಜನವರಿ ಒಂದರಿಂದ ಆರರಿಂದ ಒಂಬತ್ತು ವಿದ್ಯಾಗಮ ಯೋಜನೆ ಹತ್ತು ಮತ್ತು ಹನ್ನೆರಡನೇ ತರಗತಿಗಳು ಕೂಡ ಪ್ರಾರಂಭವಾಗುತ್ತೆ ಎಂದು ಸರ್ಕಾರ ಈಗಾಗಲೇ ಹೇಳಿದೆ ಹೊಸ ಸೋಂಕು ಇನ್ನೂ ಕೂಡ ಕರ್ನಾಟಕದಲ್ಲಿ ಕಂಡುಬಂದಿಲ್ಲ ಮತ್ತು ನಮ್ಮ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲೂ ಕೂಡ ಭಾರಿ ಇಳಿಮುಖ ಆಗಿದೆ ಅದೇ ರೀತಿ ಇದೀಗ ಹೈಕೋರ್ಟ್ ಕೂಡ ಎಲ್ಲ ಒಂದು ತಾಲೂಕುಗಳಿಗೆ ಸೂಚನೆ ಕೊಟ್ಟಿದೆ ಕೊರೋನಾ ಸೋಂಕು ಯಾವುದೇ ಒಂದು ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಇಲ್ಲ ಅಂದರೆ ಆ ಒಂದು ಜಿಲ್ಲೆಯಲ್ಲಿ ಶಾಲೆಗಳನ್ನು ಓಪನ್ ಮಾಡಬಹುದು ಎಂದು ಹೈಕೋರ್ಟ್ ಇದೀಗ ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆಗೆ ಸಲಹೆಯನ್ನು ಕೊಟ್ಟಿದೆ ಫ್ರೆಂಡ್ಸ್ ಅದೇ ರೀತಿ ಇನ್ನು ಒಂದು ವಾರದಲ್ಲಿ ಅಂದರೆ ಡಿಸೆಂಬರ್ ಮೂವತ್ತರ ಒಳಗಾಗಿ ಎಸ್ ಎಸ್ ಎಲ್ ಸಿ ಮತ್ತು ಎರಡನೇ ಪಿ ಯು ಸಿ ಪರೀಕ್ಷೆ ವೇಳಾಪಟ್ಟಿ ಬಿಡುಗಡೆ ಮಾಡಲಾಗುತ್ತೆ ಎಂದು ಸುರೇಶ್ ಕುಮಾರ್ ಸರ್ ಅವರು ಘೋಷಣೆ ಕೂಡ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ವೇಳಾಪಟ್ಟಿ ಒಂದು ವಾರದ ಒಳಗೆ ಪ್ರಕಟವಾಗುತ್ತೆ ಪರೀಕ್ಷೆಗೆ ಅವಶ್ಯವಿರುವ ಮತ್ತು ಪಠ್ಯ ಉಳಿಸಿಕೊಂಡು ಉಳಿದ ಭಾಗವನ್ನು ಕಡಿತಗೊಳಿಸಲಾಗುತ್ತೆ ಎಂದು ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಅವರು ಕೂಡ ಹೇಳಿದ್ದಾರೆ ಒಟ್ಟಾರೆ ಹೇಳೋದಾದ್ರೆ ಈ ಬಾರಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲಾಗುತ್ತೆ ಪರೀಕ್ಷೆ ಬರದೆ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ವಿದ್ಯಾರ್ಥಿಗಳು ತಮ್ಮ ತಮ್ಮ ಪರೀಕ್ಷೆಗೆ ರೆಡಿಯಾಗಿ ಆಗಿ ಆದಷ್ಟು ಬೇಗನೆ ಪರೀಕ್ಷೆಗಳು ಬರಲಿದ್ದಾವೆ ಮತ್ತು ವೇಳಾಪಟ್ಟಿ ಕೂಡ ಬಿಡುಗಡೆ ಆಗಲಿದ್ದಾವೆ ಫ್ರೆಂಡ್ಸ್ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಮತ್ತೆ ಭಾರಿ ಏರಿಕೆ ಅಂತ ಹೇಳಬಹುದು ಮೊದಲಿಗೆ ಹೇಳೋದಾದ್ರೆ ಬೆಳ್ಳಿ ಬೆಲೆ ಇದೀಗ ಅರವತ್ತೆಂಟು ಸಾವಿರ ಗಡಿಗೆ ಬಂದು ನಿಂತಿರುವುದು ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಹೌದು ಗೆಳೆಯರೆ ನೋಡಿದ ನೋಡ್ತಾ ಇದ್ದಂತೆ ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದ್ದರಿಂದ ಬೆಳ್ಳಿ ಖರೀದಿ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಅಂತ ಇಲ್ಲಿ ಬಂದಿದೆ ಆಭರಣ ಚಿನ್ನ ಹತ್ತು ರೂಪಾಯಿ ಅಂತ ಅಂದ್ರೆ ಚಿನ್ನಕ್ಕೆ ಐದನೂರು ರೂಪಾಯಿ ಆಭರಣ ಚಿನ್ನ ಸಿಗುತ್ತೆ ಅದೇ ರೀತಿ ಗಟ್ಟಿ ಬಂಗಾರ ಅಂದ್ರೆ ಅಪರಂಜಿ ಚಿನ್ನ ಬೇಕಂದ್ರೆ ಇಪ್ಪತ್ನಾಲ್ಕು ಐವತ್ತೆರಡು ಸಾವಿರದ ಎರಡ್ ನೂರು ನೀವು ಹಣ ಕೊಡಬೇಕಾಗುತ್ತೆ ಒಂದು ಕೆಜಿ ಬೆಳ್ಳಿ ಬೆಲೆ ಅರವತ್ತೇಳು ಸಾವಿರದ ಆರುನೂರು ರೂಪಾಯಿ ಆಗಿದೆ ಅಂತ ಇಲ್ಲಿ ಮಾಹಿತಿ ಕೂಡ ಬಂದಿದೆ ಫ್ರೆಂಡ್ಸ್ ಇದು ಕೂಡ ನಿಮಗೆಲ್ಲರಿಗೂ ಗೊತ್ತಿರಲಿ ಗೆಳೆಯರೆ ಅದೇ ರೀತಿ ಮತ್ತೊಂದು ಶಾಕಿಂಗ್ ಸುದ್ದಿ ಏನೆಂದರೆ ಕರ್ನಾಟಕದಲ್ಲಿ ಭಾರಿ ಚಳಿ ಉಂಟಾಗಿದೆ ಹೌದು ಡಿಸೆಂಬರ್ ಅಂತ್ಯಕ್ಕೆ ಮತ್ತಷ್ಟು ಚಳಿ ಹೆಚ್ಚಳವಾಗುತ್ತೆ ಎಂದು ಈಗಾಗಲೇ ಹೇಳಲಾಗಿತ್ತು ಬೀದರ್ ಜಿಲ್ಲೆ ಈಗಾಗಲೇ ಗಡಗಡ ಅಂತ ಹೇಳ್ಬೋದು ರಾಜ್ಯದಲ್ಲಿ ಚಳಿ ಹೆಚ್ಚಳವಾಗಿದೆ ಕೆಲವೊಂದು ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನ ಬಂದಿದೆ ಮತ್ತು ಅದೇ ರೀತಿ ಮೂರು ವರ್ಷ ಹಿಂದೆಯೂ ಕೂಡ ಬೀದರ್ನಲ್ಲಿ ಆರು ಡಿಗ್ರಿ ಚಳಿ ಕಂಡುಬಂದಿತ್ತು ಅದೇ ರೀತಿ ಮೂರು ವರ್ಷಗಳ ನಂತರ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಹೆಚ್ಚಳವಾಗಿದೆ ಫ್ರೆಂಡ್ಸ್ ನಿಮ್ಮ ಊರಿನಲ್ಲೂ ಕೂಡ ಚಳಿ ಹೆಚ್ಚಳವಾಗಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಒಂದು ಜಿಲ್ಲೆಯ ಹೆಸರನ್ನು ನಮಗೆ ತಿಳಿಸಿ ನಿಮ್ಮ ಕಮೆಂಟಿಂದ ನಮಗೆ ಒಂದು ಒಳ್ಳೆಯ ಫೀಡ್ಬ್ಯಾಕ್ ಸಿಗುತ್ತೆ ಗೆಳೆಯರೆ ಅದೇ ರೀತಿ ಕೊನೆಯದಾಗಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ ಸಪ್ತಪದಿ ಯೋಜನೆ ಹೌದು ಈ ಒಂದು ಸಪ್ತಪದಿ ಯೋಜನೆ ಇನ್ಮುಂದೆ ಪ್ರತಿ ತಿಂಗಳು ನಡೆಯುತ್ತೆ ಅಂತ ಇಲ್ಲಿ ಮಾಹಿತಿ ಬಂದಿದೆ ಹೌದು ಈಗಾಗಲೇ ಜೋಡಿಗಳ ಮದುವೆ ಮಾಡುವುದಾಗಿ ಸರ್ಕಾರ ಘೋಷಣೆ ಮಾಡಿತ್ತು ಲಾಕ್ಡೌನ್ ಆಗಿದ್ದರಿಂದ ಸಪ್ತಪದಿ ಯೋಜನೆಗೆ ಬ್ರೇಕ್ ಹಾಕಲಾಗಿತ್ತು ಆದರೆ ಫೆಬ್ರವರಿ ತಿಂಗಳಿಂದ ಪ್ರತಿ ತಿಂಗಳು ಸಪ್ತಪದಿ ಯೋಜನೆ ನಡೆಸಲು ಸರ್ಕಾರ ಚಿಂತನೆ ನಡೆಸಿದೆ ಮತ್ತು ಅದೇ ರೀತಿ ಈ ಒಂದು ಸಪ್ತಪದಿ ಯೋಜನೆ ನಡೆಸಿದರೆ ಸೋಂಕು ಹೆಚ್ಚಳವಾಗಬಹುದು ಯಾಕಂದರೆ ತುಂಬ ಜನರು ಮದುವೆಗೆ ಸೇರೋದ್ರಿಂದ ತುಂಬ ಮದುವೆಗಳನ್ನು ಮಾಡೋದರಿಂದ ಜನರು ಸೇರ್ತಾರೆ ಹೀಗಾಗಿ ಹಂತ ಹಂತವಾಗಿ ತಿಂಗಳು ತಿಂಗಳು ಲೆಕ್ಕದಲ್ಲಿ ಹಂತ ಹಂತವಾಗಿ ಸಿಂಪಲ್ಲಾಗಿ ಈ ಒಂದು ಸಪ್ತಪದಿ ಯೋಜನೆ ಜಾರಿ ಕೂಡಗೊಳಿಸಲಾಗುತ್ತಂತೆ ಇವತ್ತಿಗೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ವಿಡಿಯೋ ನಿಮಗೆ ಸ್ವಲ್ಪನೂ ಇಷ್ಟವಾಗಿದ್ದರೂ ವೀಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಒತ್ತಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ಒಂದು ವಿಡಿಯೋ ಕೂಡ ನೋಡಿ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಕುಳಿತು ಹಣ ಗಳಿಸ್ಬೇಕಂದ್ರೆ ನಿಮಗೂ ಕೂಡ ಹಣ ಗಳಿಸಲು ಇಷ್ಟವಿದ್ದರೆ ಮಾತ್ರ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋಗಳನ್ನು ನೋಡ್ಬೋದು ಮನೆಯಲ್ಲಿ ಕುಳಿತು ನೀವು ಸೀರೆ ವ್ಯಾಪಾರ ಮತ್ತು ಕುರ್ತಿ ವ್ಯಾಪಾರ ಮಾಡೋದ್ರ ಮೂಲಕ ಹಣ ಯಾವ ರೀತಿ ಗಳಿಸಬೇಕು ವಿಡಿಯೋನ ನೋಡಿ ಸ್ಕ್ರೀನ್ ಮೇಲೆ